Yes, well, good morning my dear students. Welcome back to Kannada class. I am your Kannada teacher. ನನ್ನೆಲ್ಲ ಪ್ರೀತಿಯ ವಿದ್ಯಾರ್ಥಿಗಳಿಗೆ ಬೆಳಗಿನ ಶುಭೋದಯ. ನಿಮಗೆಲ್ಲರಿಗೂ ಕನ್ನಡ ತರಗತಿಗೆ ಆತ್ಮೀಯವಾದಂತಹ ಸ್ವಾಗತ. ನಾನು ನಿಮ್ಮ ಶಿಕ್ಷಕ ದ್ಯಾಮಣ್ಣ. ಪ್ರೀತಿ ವಿದ್ಯಾರ್ಥಿಗಳೇ, ಹಿಂದಿನ ತರಗತಿಯಲ್ಲಿ ನಾವು ವ್ಯಾಕರಣಾಂಶದ ಬಗ್ಗೆ ತಿಳಿತಾ ಇದ್ದೀವಿ ಅಲ್ವಾ? ಯಾವುದು ಸಂಧಿಗಳ ಬಗ್ಗೆ, ಕನ್ನಡ ಸಂಧಿ ಆಗಿತ್ತಲ್ವಾ, ಲೋಪಸಂಧಿ, ಅಗಮ ಸಂಧಿ ಮತ್ತೆ ಆದೇಶ ಸಂಧಿ ಆಗಿತ್ತು. ಸಂಸ್ಕೃತ ಸಂಧಿಯಲ್ಲಿ ಸವರ್ಣ ದೀರ್ಘ ಸಂಧಿ, ಗುಣ ಸಂಧಿ ಮತ್ತೆ ವೃದ್ಧಿ ಸಂಧಿ ಆಗಿತ್ತು ಅಲ್ವಾ? ಇನ್ನು ಉಳಿದಿರೋ ಸಂಧಿ ಯಾವುದು? ಎಂಡ್ ಸಂಧಿ, ಜತ್ವ ಸಂಧಿ, ಶುತ್ವ ಸಂಧಿ ಮತ್ತೆ ಅನುನಾಸಿಕ ಸಂಧಿ. ಇಂದಿನ ತರಗತಿಯಲ್ಲಿ ನಾವು ಇನ್ನು ಉಳಿದಿರುವಂತಹ ಸಂಧಿಗಳ ಬಗ್ಗೆ ತಿಳಿತಾ, ಅರ್ಥೈಸ್ಕೊಳ್ತಾ, ಚರ್ಚೆಯನ್ನ ಮಾಡ್ತಾ ಮುಂದೆ ಸಾಗೋಣ. ಬನ್ನಿ ಪ್ರೀತಿಯ ವಿದ್ಯಾರ್ಥಿಗಳು. ಸಂಧಿ ಪ್ರಕರಣಗಳು ಅಲ್ವಾ, ಎಂಡ್ ಸಂಧಿ. ಏನಿದೆ ಎಂಡ್ ಸಂಧಿ ಅಂದ್ರೆ, ಸಂಸ್ಕೃತದಲ್ಲಿ ಎಂಡ್ ನಂದಿ ಯರ ಲವೋ ಅರ್ಥ ಆಗ್ತಿದೆಯಾ? ಸಂಸ್ಕೃತದಲ್ಲಿ ಎಂಡ್ ಅಂದರೆ ಯರ ಲವೋ. ಸಂಧಿ ಕಾರ್ಯ ನಡೆಯುವಾಗ ಈ ಯರ ಲವೋಗಳು ಇವು ಆದೇಶವಾಗಿ ಬರ್ತದೆ. ಈ ಊರುಗಳಿಗೆ ಈ ಯರ ಲವೋಗಳು ಆದೇಶವಾಗಿ ಬರ್ತದೆ. ಈ ಈಗಳಿಗೆ ಓಕಾರವು, ಊಗಳಿಗೆ ವಕಾರವು, ರೂಕಾರಕ್ಕೆ ಅರ್ಕಾರವು ಆದೇಶವಾಗಿ ಬರ್ತದೆ. ಇದನ್ನ ನಾವು ಎಂಡ್ ಸಂಧಿ ಅಂತ ಹೇಳಿ ಕರಿತೀವಿ. ಡೆಫಿನೇಷನ್ ಬರ್ಕೊಳ್ಳಿ, ಉದಾಹರಣೆ ಕೊಡೋದರ ಮೂಲಕ ನಿಮ್ಗೆ ಇದು ಅರ್ಥ ಆಗ್ತಾ ಹೋಗ್ತದೆ. ಸಂಸ್ಕೃತದಲ್ಲಿ ಎಂಡ್ ಎಂದರೆ ಯೋ, ವೋ, ರೋ ಮತ್ತೆ ಲ ಅಂತ ಇದೆಯಾ ನೋಡಿ, ಎಂಬ ನಾಲ್ಕು ವ್ಯಂಜನಗಳು ಸಂಧಿ ಕಾರ್ಯ ನಡೆಯುವಾಗ ಇವು ಆದೇಶವಾಗಿ ಬರ್ತವೆ. ಅಟ್ಟಿಯಾ? ಈ ನೋಡಿ, ಈ ರುಗಳಿಗೆ, ಋಕಾರಗಳಿಗೆ, ಕಾರಗಳಿಗೆ ಸವರ್ಣವಲ್ಲದ ಸ್ವರಪರವಾದರೆ ಇಲ್ಲಿ ನೋಡಿ, ಈ ನೆನ್ಪಿಟ್ಕೊಳ್ಳಿ, ಈ ಕಾರಗಳಿಗೆ ಏಕಾರವು ಕಾರಗಳಿಗೆ ಓ ಕ
ಕಾರವು ಉಕಾರಗಳಿಗೆ ವ ಕಾರವು ವ ಕಾರವು ವ ಕಾರವು ರೂಕಾರಕ್ಕೆ ರೂಕಾರಕ್ಕೆ ರ ಕಾರವು ನೋಡಿ ರ ಕಾರವು ರ ಕಾರವು ಆದೇಶವಾಗಿ ಬರ್ತದೆ ಅಲ್ವಾ ಆದೇಶವಾಗಿ ಬರುವುದು ಸಂಸ್ಕೃತದಲ್ಲಿ ಎಂದರೆ ಯೋರೋ ಲವೋ ಅಂತ ತಿಳಿಯಾ ಎಂಬ ನಾಲ್ಕು ವ್ಯಂಜನಗಳು ಸಂಸ್ಕೃತದಲ್ಲಿ ಎಂದರೆ ಯೋರೋ ಲವೋ ಅಂತ ಹೇಳಿ ಈ ನಾಲ್ಕು ವ್ಯಂಜನಗಳು ಸಂಧಿ ಕಾರ್ಯ ನಡೆಯುವಾಗ ನೋಡಿ ಸಂಧಿ ಕಾರ್ಯ ನಡೆಯುವಾಗ ಇವು ಆದೇಶವಾಗಿ ಬರ್ತದೆ ಯಾವು ಈ ಯೋರೋ ಲ ಇದೆಯಲ್ಲ ಇವಿಷ್ಟು ಸಂಧಿ ಕಾರ್ಯ ನಡೆಯುವಾಗ ಆದೇಶವಾಗಿ ಬರ್ತದೆ ಈ ಈ ಊರು ಕಾರಗಳು ಕಾರಗಳಿಗೆ ಸವರ್ಣವಲ್ಲದ ಸ್ವರಗಳು ಪರವಾದರೆ ಈ ಕಾರಗಳಿಗೆ ಯೋಖರವು ಊಕಾರಗಳಿಗೆ ಓಖರವು ರೂಕಾರಕ್ಕೆ ರೋಖರವು ಆದೇಶವಾಗಿ ಬರುವುದನ್ನು ನಾವು ಎಣ್ ಸಂಧಿ ಅಂತ ಹೇಳಿ ಕರಿತೀವಿ ಒಂದು ಉದಾಹರಣೆ ಬರ್ಕೊಳ್ಳಿ ಉದಾಹರಣೆ ಬರದೆ ಬರ್ತಾಗ್ತದೆ ಗತ್ಯಂತರ ನೋಡಿ ಉದಾಹರಣೆ ಗತಿ ಪ್ಲಸ್ ಗತಿ ಪ್ಲಸ್ ಅಂತರ ನೋಡಿ ಗತಿ ಅಂತರ ಅಲ್ವಾ ಇಸ್ ಈಕ್ವಲ್ ಟು ಗತಿ ಅಂತರ ಗತಿ ಈ ಗತಿ ಈ ಇಲ್ಲಿ ಯಾವ ಸ್ವರ ಇದೆ ಈ ಅಲ್ವಾ ಇಲ್ಲಿ ಅಸ್ವರ ಇದೆ ನೋಡಿ ಸವರ್ಣವಲ್ಲದ ಸ್ವರಗಳು ಪರವಾದರೆ ಈಗೆ ಸವರ್ಣವಲ್ಲದ ಸ್ವರ ಇದು ಸವರ್ಣ ಈಗೆ ಸವರ್ಣ ಅಲ್ಲ ಇದು ಅರ್ಥ ಆಗ್ತಿದೆ ನೋಡಿ ಅಲ್ಲಿದೆ ನೋಡಿ ಏನಾಯ್ತದ ನಾಲ್ಕು ವ್ಯಂಜನ ಸಂಧಿಕಾರ ನಡೆಯುವಾಗ ಈ ರುಗಳಿಗೆ ಸವರ್ಣವಲ್ಲದ ಸ್ವರಗಳು ಪರವಾದರೆ ನೋಡಿ ಈಗೆ ಈ ಅಸ್ವರ ಪರಾಗಿದೆ ಎರಡು ಜೋಡಿ ಅಕ್ಷರ ಅಲ್ಲ ಅರ್ಥ ಆಗ್ತಿದ್ಯಾ ನಾನು ನಿನ್ನೆ ಮೊನ್ನೆ ಕ್ಲಾಸ್ ಅಲ್ಲಿ ಹೇಳಿದ್ದೀನಿ ನಿಮಗೆ ಅ ಪ್ಲಸ್ ಅ ಅ ಪ್ಲಸ್ ಅ ಅ ಪ್ಲಸ್ ಅ ಇ ಪ್ಲಸ್ ಇ ಇ ಪ್ಲಸ್ ಇ ಇವೆಲ್ಲ ಸ್ವರ್ಣ ಸವರ್ಣ ಸ್ವರಗಳು ಅರ್ಥ ಆಗ್ತಿದೆಯಾ ಹಾಗಾಗಿ ಇಲ್ಲಿ ಈಗೆ ಸವರ್ಣವಲ್ಲದ ಸ್ವರ ಪರವಾಗಿ ಹಾಗಾಗಿ ಇದನ್ನು ನಾವು ಏನಂತ ಕರಿತೀವಿ ಎಣ್ ಸಂಧಿ ಅಂತಲೇ ಕರಿತೀವಿ ಇಲ್ಲಿ ನೋಡಿ ಈಗೆ ಸವರ್ಣ ಅಲ್ಲದ ಸ್ವರ ಪರವಾದಾಗ ಯಾವುದ ಆದೇಶವಾಗಿ ಬರ್ತದೆ ಈಗೆ ಈಗೆ ಯೋಖರ ಆದೇಶವಾಗಿ ಬರ್ತದೆ ಹಾಗಾಗಿ ಇಲ್ಲಿ ಯೋ ಆದೇಶವಾಗಿ ಬಂದಿರೋದ್ರಿಂದ ಇದನ್ನ ನಾವು ಎಣ್ ಸಂಧಿ ಅಂತ ಕರಿತೀವಿ ನೋಡಿ ಯೋ ಅಂತಿದೆ ಗತ್ಯಂತರ ಗತ್ಯ ಯ ಅಂತರ ಅರ್ಥ ಆಗ್ತಿದ್ಯಾ ನೆಕ್ಸ್ಟ್ ಯಕಾರ ಆದೇಶವಾಗಿದೆ ಇದರಲ್ಲಿ ನೆನ್ಪಿಟ್ಕೊಳ್ಳಿ ಯಕಾರ ಆದೇಶ ಅರ್ಥ ಆಗ್ತಿದ್ಯಾ ನೆಕ್ಸ್ಟ್ ಇತ್ಯಾದಿ ನೋಡಿ ಇತಿ ಪ್ಲಸ್ ಇತಿ ಪ್ಲಸ್ ಇತ್ಯಾದಿ ಅಲ್ವಾ ಇತಿ ಪ್ಲಸ್ ಆದಿ ನೋಡಿ ಇತಿ ಈ ಯಾವ ಅಕ್ಷರ ಆದೇಶವಾಗಿ ಬಂದಿದೆ ಸವರ್ಣವಲ್ಲದ ಪದ ಬಂದಿದೆ ಅಲ್ವಾ ಏನಂತೀವಿ ಇತ್ಯಾದಿ ಯಾವ ಅಕ್ಷರ ಆದೇಶವಾಗಿ ಬಂದಿದೆ ಯೋ ಅಲ್ವಾ ನೆಕ್ಸ್ಟ್ ನೆಕ್ಸ್ಟ್ ಮನ್ವಂತರ ನೋಡಿ ಬರ್ಕೊಳ್ಳಿ ಮನು ಪ್ಲಸ್ ಅಂತರ ಮನು ಉಖಾರ ಇದೆ ಇಲ್ಲಿ ಇದಕ್ಕೆ ಸವರ್ಣ ಅಲ್ಲದ ಸ್ವರ ಆದೇಶವಾಗಿ ಬಂದಿದೆ ಹಾಗಾಗಿ ಇದು ಮನ್ವಂತರ ಮನ್ವಂತರ ಹಾಗಾದ್ರೆ ಆದೇಶವಾಗಿರುವಂತಹ ಸ್ವರ ಯಾವುದು ಈ ಉಖಾರ ಯಾವ ಆದೇಶವಾಗಿ ಬರುತ್ತೆ ನೋಡಿ ಉಕಾರಗಳಿಗೆ ಯಾವ ಆದೇಶವಾಗಿ ಬರುತ್ತೆ ವ ಹಾಗಾಗಿ ಇಲ್ಲಿ ಒಖಾರ ಆದೇಶವಾಗಿ ಬಂದಿದೆ ನೆನ್ಪಿಟ್ಕೋಬೇಕು ಒಖಾರ ಆದೇಶ ಅದಕ್ಕಿದ್ಯಾ ಕೃತಾರ್ಥ ನೋಡಿ ನೆಕ್ಸ್ಟ್ ನೆಕ್ಸ್ಟ್ ಯಾವುದು ಕೃತಾರ್ಥ
ಕೃತ ಪ್ಲಸ್ ಅರ್ಥ ಏನಾಯ್ತು ಕೃತ ಓ ಓ ಇದೆ ಅರ್ಥ ಆಗ್ತಿದ್ಯಾ ಕೃತ ಕರ್ತೃ ಸಾರಿ 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 ಕರ್ತೃತ कर्तृ प्लस अर्थ नोड़ी कर्तृ कर्तृ नोड़ी रु इदे अल्वा इल्ली अ इदे एनायतु कर्तृत कर्तृत अल्वा हागाद्रे आदेश बंदिरोद स्वर यावुदु रुकारक्के रुकार आदेशवागि बंदिदे नेनपिट्कोबेकु रुकार आदेश ಅರ್ಥ ಆಗಿದೆಯಾ ಕರ್ತರ್ತ್ರ ರಕಾರ ಆದೇಶ ಬಂದಿದೆ ಈ ರುಗೆ ಹಾಗಾಗಿದ್ರೆ ನಾವು ಎಣ್ ಸಂಧಿ ಅಂತ ಹೇಳಿ ಕರಿತೀವಿ ಅರ್ಥ ಆಯ್ತಾ ನಿಮಗೆ ಎಣ್ ಸಂಧಿ ಅಂದ್ರೆ ಏನಂತ ಹೇಳಿ ರಬ್ ಮಾಡ್ಲ ನೋಟ್ಸ್ ಯಾರೋ ಬಂದು ಅಪ್ಲೋಡ್ ಮಾಡ್ತಿಲ್ಲ ವಾಟ್ಸಪ್ ಅಲ್ಲಿ ಬೇರೆ ಯಾವುದಾದ್ರೂ ನಿಮಗೆ ಆಕ್ಷನ್ ತಗೋಬೇಕಾಗ್ತದೆ ನೋಟ್ಸ್ ಯಾರು ಅಪ್ಲೋಡ್ ಮಾಡಿಲ್ಲ ಅಂದ್ರೆ ನೆಕ್ಸ್ಟ್ ಅದು ಎಂಡ್ ಸಂಧಿ ಐತಲ್ವಾ ಇವಾಗ ಯಾವ ಸಂಧಿ ನೋಡ್ತಾ ಹೋಗೋಣ ಜಸ್ವ ಸಂಧಿ ಏನಿದು ಜಸ್ವ ಸಂಧಿ ಅಂದ್ರೆ ಡೆಫಿನೇಷನ್ ಬರ್ಕೊಳ್ಳಿ ಡೆಫಿನೇಷನ್ ಬರ್ಕೊಳ್ಳಿ ಸಂಸ್ಕೃತದಲ್ಲಿ ಜಸ್ ಎಂದರೆ ಬರ್ಕೊಳ್ಳಿ ಸಂಸ್ಕೃತದಲ್ಲಿ ಜಸ್ ಎಂದರೆ ಗೋಜೋಡೋದೋಬ ಜ ಬ ಗ ಡ ದ ಗೋಜೊ ಡ ದ ಬ ಅರ್ಥಿದ್ಯಾ ಎಂಬ ಒಂದು ಸಂಧಿ ಅರ್ಥಿದ್ಯಾ ಸಂಧಿ ಪೂರ್ವ ಪದದ ಕೊನೆಯಲ್ಲಿರುವ ಪೂರ್ವ ಪದದ ಕೊನೆಯಲ್ಲಿರುವ ಕೊಚೋಟ ಪ ವ್ಯಂಜನಗಳಿಗೆ ನೋಡಿ ಕ ಚ ಟ ತ ಭ ವ್ಯಂಜನಗಳಿಗೆ ಯಾವ ವರ್ಣಪರವಾದರೂ ಯಾವ ವರ್ಣ ಅಂದ್ರೆ ಅಕ್ಷರ ಅರ್ಥಿದ್ಯಾ ಪರವಾದರೂ ಯಾವ ವರ್ಣ ಪರವಾದರೂ ಅದೇ ವರ್ಗದ ಗ ಜ ಡ ದ ಬ ಗ ಜ ದ ದ ಬ ಆದೇಶವಾಗಿ ಬರುತ್ತದೆ ಇದಕ್ಕೆ ನಾವು ಜಸ್ವ ಸಂಧಿ ಅಂತ ಹೇಳಿ ಕರಿತೀವಿ ಇದನ್ನು ಜಸ್ವ ಸಂಧಿ ಎಂದು ಕರೆಯುತ್ತೇವೆ ಅರ್ಥಿದ್ಯಾ ನೋಡಿ ಸಂಸ್ಕೃತದಲ್ಲಿ ಜಸ್ ಎಂದರೆ ಗೋಜೋಡದ ಬ ಎಂದು ಎಂಬ ಒಂದು ಸನ್ನೆ ಅರ್ಥಿದ್ಯಾ ಜಸ್ ಎಂದರೇನು ಸಂಸ್ಕೃತದಲ್ಲಿ ಗೋಜೋಡದ ಬ ಎಂಬ ಒಂದು ಸನ್ನೆ ಅರ್ಥಿದ್ಯಾ
पूर्व पद अंत कचट तपगे व्यंजन यहा वर्णपरवू सह गजड तपगे आदेश बरतने कचट तपगे गजड तपगल आदेश ना आदेश संधि अंत करती अल्वा कन्नड संधि जस्व संधि द्वित्वे नो कचट तप व्यंजन बेरे यहा वर्ण बेरे ये अक्षर आदेश बंदू अब गजड तपगे आदेश अर्थ आती ना जस्व संधि अंत करते उदाहरण बरते अर्थ आगे डिगेश नो उदाहरण दिग् प्लस ईश नोड़ी दिक् प्लस देश इज इक्वल टू दिक् प्लस देश इज इक्वल टू दिग्गेश नोड़ी बर्पड़ी दिक् प्लस देश अर्थ आया इज इक्वल टू दिग्गेश अल्वा इज इक्वल टू दिग् दिक् प्लस देश इज इक्वल टू दिग् अर्थ आया नेक्स्ट प्लस देश दिग्गे प्लस देश नोड़ी ऐन दिग्गेश अल्वा दिग्गेश दिग्गेश नोड़ी दिग् प्लस देश इज इक्वल टू ऐन दिग् आयता प्लस देश इज इक्वल टू दिग्गेश नोड़ी नोड़ी गजड दब सन्े सन्े मात्र अब अर्थ आती पूर्व पद कचट तपे व्यंजन यहा वर्णवू परवादरे नोड़ी खोगे द आदेश अल्वा खोगे द आदेश बंदा दिग् आयु अल्वा खोगे गो आदेश बंद आदेश बरत आदेश संधि नो कोचट तपगे ये वर्णव आदेश गजट तपगे आदेश बरतने जस्व संधि अंत करती अर्थ आतिया उदाहरण बरकता हम दिग्वे देवते दिग्गेवते नोड़ी दिग् प्लस देवते इज इक्वल टू दिग् प्लस देवते दिग्गेवते सन्ने मात्र अस्टे गज ड द बे ओते हेतनी इतना सन्न सन्े मात्र अस्टे पद सैलेंट आगे इंग्लिश सैलेंट वर्ड्स अंत हेती ना अल्वा पूर्व पद को गजट तपगे यहा वर्णव परवे अन गजट तपगे आदेश बरत अचंत नो अच प्लस अंत इज इक्वल टू अज आयता प्लस अंत ऐन इज इक्वल टू अजंत ಎಷ್ಟು ಈಜಿ ಇದೆ ಇದಲ್ವಾ ಷಟ್ ಪ್ಲಸ್ ಅಂಗನಿ ಷಟ್ ಪ್ಲಸ್ ಅಂಗನಿ ಇಸ್ ಈಕ್ವಲ್ ಟು ಷಟ್ ಪ್ಲಸ್ ಅಂಗನಿ ಷಡಂಗನಿ ನೋಡಿ ಇಲ್ಲಿ ಕಖಾರ ಕಖಾರಕ್ಕೆ ಗಕಾರ ಇಲ್ಲಿ ಇದು ಅಷ್ಟೇ ಸೇಮ್ ಕಕಾರಕ್ಕೆ ಗಕಾರ ಆದೇಶವಾಗಿದೆ ಇಲ್ಲಿ ಚಕಾರಕ್ಕೆ ಜಕಾರ ಚಕಾರಕ್ಕೆ ಜಕಾರ ಇಲ್ಲಿ ಟಕಾರಕ್ಕೆ ಡಕಾರ ಅರ್ಥಕ್ಕಿದೆಯಾ ಸತ್ प्लस आनंद इज इक्वल टू
सद प्लस आनंद सदानंद नोड़ी अल्वा सदानंद नोड़ दर के आदेश होते दल्वा अर्थ आयता निम्गे जस संधे नोड़ संस्कृत जस अरे गजडदप एंब सन्ने अस्टे अर्थ आगदिया पूर्वपद कोनेयल्लि बरुवंत गजडदपगळिगे याव वर्णवू परवादरे ओ गजडदपगळे आदेशवागि बर्तदे अर्थ आगदिया नोडि इकोगे इग आदेशवागिदे इच्छोगे इच्छो आदेशवागि बंदिदे छगे ज कोनेगे मत्ते ज गजडदपगळिगे गजडदपगळे आदेशवागि बर्तदे टगे ढ षडांगनि नोडि सत् ध सत्ते ध आदेश बंद नेक्स्ट हम चस्व संधि अल्ते ना बरते अपलोडेस्ट ಚುತ್ವ ಸಂಧಿ ಅಂದ್ರೆ ಏನು ಅಂತ ಹೇಳಿ ಚುತ್ವ ಸಂಧಿ ಚುತ್ವ ಚುತ್ವ ಸಂಧಿ ನೋಡಿ ಸಂಸ್ಕೃತದ ವ್ಯಾಕರಣದಲ್ಲಿ ಚು ಎಂದರೆ ಚನ್ಯ ಸಂಸ್ಕೃತದಲ್ಲಿ ಛೂ ನೋಡಿ ಈ ಛೂ ಎಂದರೆ ಛ ಛ ಜ ಜ ನ್ಯ ಛ ಛ ಜ ಜ ನ್ಯ ಅಂತ ತಿಳಿಯಾ ಈ ಆರು ಅಕ್ಷರಗಳು ಈ ಆರು ಅಕ್ಷರಗಳು ಆದೇಶವಾಗಿ ಬರುವುದನ್ನು ಏನಂತ ಕರಿತೀವಿ ಚುತ್ವ ಸಂಧಿ ಅಂತ ಹೇಳಿ ಕರಿತೀವಿ ಬರುವುದನ್ನು ಚುತ್ವ ಸಂಧಿ ಎನ್ನುವರು ಚುತ್ವ ಸಂಧಿ ಎನ್ನುವರು ಎನ್ನುವರು ಆಯ್ತಾ ಸಕಾರವಲ್ಲಿ ನೋಡಿ ಈ ಸಕಾರವಿರುವಲ್ಲಿ ಸಕಾರವಿರುವಲ್ಲಿ ಶಕಾರವು ನೋಡಿ ಈ ಶಕಾರವು ಸಕಾರವು ಥ ವರ್ಗಕ್ಕೆ ನೋಡಿ ಥ ವರ್ಗಕ್ಕೆ ಛ ವರ್ಗದ ಛ ವರ್ಗದ ಛ ವರ್ಗದ ಅಕ್ಷರಗಳು ಆದೇಶವಾಗಿ ಬರ್ತವೆ ಛ ವರ್ಗದ ಅಕ್ಷರಗಳು ಆದೇಶವಾಗಿ ಬರುವುದನ್ನು ಚುತ್ವ ಸಂಧಿ ಎನ್ನುವರು ಎನ್ನುವರು ಅರ್ಥ ಆಗಿದೆಯಾ ಉದಾಹರಣೆ ನೋಡಿ ಸಂಸ್ಕೃತದಲ್ಲಿ ಛೋ ಎಂದರೆ ಚನ್ಯ ಎಂಬ ವರ್ಗ ಇಚ್ಛಾ ವರ್ಗ ಅರ್ಥ ಆಗ್ತಿದೆಯಾ ಈ ಆರು ಅಕ್ಷರಗಳು ಆದೇಶವಾಗಿ ಬರುವುದನ್ನು ನಾವೇನಂತ ಕರಿತೀವಿ ಚುತ್ವ ಸಂಧಿ ಅಂತ ಹೇಳಿ ಕರಿತೀವಿ ಅಂದರೆ ನೋಡಿ ಈ ಸಕಾರ ಇರುವಲ್ಲಿ ಈ ಶಕಾರವು ಥ ವರ್ಗಕ್ಕೆ ಛ ವರ್ಗದ ಅಕ್ಷರಗಳು ಛ ವರ್ಗದ ಅಕ್ಷರಗಳು ಅಂತಂದ್ರೆ ಈ ಛ ವರ್ಗದಲ್ಲಿ ಎಷ್ಟು ಅಕ್ಷರಗಳಿದ್ದಾವೆ ನೋಡಿ
ಚ ಚ ಜ ಜ ಜ್ಞ ಅಲ್ವಾ ಈ ಚ ಚ ಈ ಚ ವರ್ಗದಲ್ಲಿ ಯಾವುದೇ ಅಕ್ಷರಗಳು ಆದೇಶವಾಗಿ ಬರುವುದನ್ನು ನಾವು ಸ್ತುತ್ವ ಛಂದಿ ಅಂತ ಹೇಳಿ ಕರಿತೀವಿ ಉದಾಹರಣೆ ಬರ್ಗಡೆ ಅರ್ಥ ಆಗುತ್ತೆ ಮನಃಶಾಸ್ತ್ರ ನೋಡಿ ಮನಸ್ ಪ್ಲಸ್ ಮನಸ್ ಪ್ಲಸ್ ಶಾಸ್ತ್ರ ಏನಾಯ್ತು ಮನಃಶಾಸ್ತ್ರ ಮನ ಶಾಸ್ತ್ರ ನೋಡಿ ಇಲ್ಲಿ ಸ ಇದೆಯಾ ಪ್ಲಸ್ ಸ ಈ ಸಕಾರಕ್ಕೆ ಈ ಶಕಾರ ಆದೇಶವಾಗಿ ಬಂದಿದೆ ಹಾಗಾಗಿ ಇಲ್ಲಿ ಮನಃಶಾಸ್ತ್ರ ಇಲ್ಲಿ ಸಕಾರಕ್ಕೆ ಶಕಾರ ಸಕಾರಕ್ಕೆ ಶಕಾರ ಅರ್ಥಕ್ಕಿದೆಯಾ ಆದೇಶವಾಗಿ ಬಂದಿದೆ ಇನ್ನು ನೆಕ್ಸ್ಟ್ ಬರ್ಕೊಡಿ ಶರಶ್ಚಂದ್ರ ಶರತ್ ಪ್ಲೇಸ್ ಚಂದ್ರ ನೋಡಿ ಏನಾಯ್ತು ಶರಶ್ಚಂದ್ರ ಶರಶ್ಚಂದ್ರ ಅಲ್ವಾ ತಗೆ ಚಕಾರವಾಗಿ ಬಂದಿದೆ ಅಲ್ವಾ ಹಾಗಾಗಿ ಇದಕ್ಕೆ ತಕಾರಕ್ಕೆ ಚಕಾರ ಅರ್ಥಕ್ಕಿದೆಯಾ ಬೃಹಜ್ಜಾತಕ ನೋಡಿ ಎಷ್ಟು ಚೆನ್ನಾಗಿದೆ ಹೆಸರು ಬೃಹತ್ ಪ್ಲಸ್ ಜಾತಕ ಇಸ್ ಈಕ್ವಲ್ ಟು ಬೃಹಜ್ಜಾತಕ ಬೃಹಜ್ಜಾತಕ ತಾಗೆ ಯಾವ ಆದೇಶ ಬಂದಿದೆ ಜ ಅಲ್ವಾ ಹಾಗಾಗಿ ತಕಾರಕ್ಕೆ ತಕಾರಕ್ಕೆ ಜಕಾರ ಆದೇಶ ಬಂದಿದೆ ಹಾಗಾಗಿ ನಾವು ಇದನ್ನ ಚಿತ್ವ ಸಂಧಿ ಅಂತ ಹೇಳಿ ಕರಿತೀವಿ ಅರ್ಥ ಆಯ್ತಲ್ವಾ ನಿಮ್ಗೆ ಇವಾಗ ಮನಃಶುದ್ಧಿ ಸತ್ಯ ಹರಿಶ್ಚಂದ್ರ ಬೃಹಚ್ಛತ ಮನಃಶುದ್ಧಿ ಹೀಗೆ ಹಲವಾರು ಉದಾಹರಣೆಗಳು ಬರ್ತಾ ಹೋಗ್ತವೆ ನೆಕ್ಸ್ಟ್ ಉಳಿದಿರೋದು ಒಂದೇ ಒಂದು ಸಂಧಿ ಕೊನೆಗೆ ಅನುನಾಸಿಕ ಸಂಧಿ ಇದು ಅರ್ಥ ಆಯ್ತಲ್ಲ ನಿಮ್ಗೆ ಚಿತ್ವ ಸಂಧಿ ಅಂದ್ರೆ ಏನಂತಾರೆ ಸಂಸ್ಕೃತದಲ್ಲಿ ಚು ಅಂತಂದ್ರೆ ಚ ಚ ಜ ಜನ್ಯ ಅರ್ಥ ಆಗ್ತಿದೆಯಾ ಇವುಗಳು ಆರು ಅಕ್ಷರಗಳು ಆದೇಶವಾಗಿ ಬರೋದನ್ನ ನಾವು ಚುತ್ವ ಸಂಧಿ ಅಂತ ಹೇಳಿ ಕರಿತೀವಿ ಅಂದರೆ ಸಕಾರವಿರುವಲ್ಲಿ ಶಕಾರ ತಕಾರ ಇರುವಲ್ಲಿ ಯಾವುದೇ ಚ ವರ್ಗದ ಅಕ್ಷರಗಳು ಆದೇಶವಾಗಿ ಬಂದರೆ ಅದನ್ನ ನಾವು ಚುತ್ವ ಸಂಧಿ ಅಂತ ಹೇಳಿ ಕರಿತೀವಿ ಅರ್ಥ ಆಗ್ತಿದೆಯಾ ಈ ಡೆಫಿನೇಷನ್ ಬರೆದು ಒಂದ್ಸಲ ಓದಿ ನೀವು ಮನೆಯಲ್ಲಿ ಅರ್ಥ ಆಗ್ತದೆ ನೆಕ್ಸ್ಟ್ ಅನುನಾಸಿಕ ಸಂಧಿ ಏನು ಅನುನಾಸಿಕ ಸಂಧಿ ಅಂದ್ರೆ ಮೂಗಿನಲ್ಲಿ ಉಚ್ಚಾರಣೆ ಮಾಡುವಂತ ಅಕ್ಷರಗಳನ್ನ ನಾವೇನಂತ ಕರಿತೀವಿ ಅನುನಾಸಿಕ ಅಂತ ಹೇಳಿ ಕರಿತೀವಿ ಅಲ್ವಾ ನಿಯ ನಿಯ ನ ನ ಮ ಇವು ಮೂಗಿನಿಂದ ಉಚ್ಚಾರಣ ಮಾಡುವಂತಹ ಅಕ್ಷರಗಳು ನಿಯ ನಿಯ ನ ನ ಮಗಳು ಇವುಗಳು ವರ್ಗೀಯ ವ್ಯಂಜನಗಳಲ್ಲಿ ಅನುನಾಸಿಕಗಳು ಎಂದು ಕರಿತೀವಿ ಅರ್ಥ ಆಗ್ತಿದೆಯಾ ಇವುಗಳು ವರ್ಗದ ಮೊದಲನೆಯ ಅಕ್ಷರಗಳು ಕಚಟ ತಪ ವ್ಯಂಜನಗಳಿಗೆ ಆದೇಶವಾಗಿ ಬರ್ತವೆ ಹಾಗಾಗಿ ನಾವು ಇವುಗಳನ್ನ ಆದೇಶ ಸಂಧಿ ಅಂತ ಹೇಳಿ ಕರಿತೀವಿ ವರ್ಗದ ಮೊದಲನೇ ಅಕ್ಷರಗಳು ಯಾವುದು ಕಚಟ ತಪಗಳಲ್ವಾ ಈ ಕಚಟ ತಪಗಳಿಗೆ ಕೊನೆಯಲ್ಲಿ ವ್ಯಂಜನದ ಕೊನೆಯ ವರ್ಗಗಳು ನಿಯಣಾಮ ಕಚಟ ತಪಗಳಿಗೆ ನಿಯಣಾಮಗಳು ಆದೇಶವಾಗಿ ಬರ್ತಾನೆ ನಾವು ಅನುನಾಸಿಕ ಸಂಧಿ ಅಂತ ಹೇಳಿ ಕರಿತೀವಿ ಅರ್ಥ ಆಗ್ತಿದೆಯಾ ನೋಡಿ ಬರ್ಕೊಳ್ಳಿ ಡೆಫಿನೇಷನ್ ಬರ್ಕೊಳ್ಳಿ ಡೆಫಿನೇಷನ್ ಬರ್ಕೊಂಡ್ರೆ ನಿಮ್ಗೆ ಸಂಪೂರ್ಣವಾಗಿ ಅರ್ಥ ಆಗ್ತದೆ ಉದಾಹರಣೆ ಕೂಡ ಅಷ್ಟೇ ಅನುನಾಸಿಕ ಸಂಧಿ ತುಂಬಾ ಈಸಿ ಇದೆ ಅನುನಾಸಿಕ ಸಂಧಿ ಅರ್ಥಕ್ಕಿದೆಯಾ ವರ್ಗದ ಬರ್ಕೊಳ್ಳಿ ನ್ಯ ನ್ಯ ನ ನ ಮ ಅರ್ಥಕ್ಕಿದೆಯಾ ನಿಯ ನಾನಾಮ ಇವುಗಳನ್ನು ವರ್ಗೀಯ ವ್ಯಂಜನಗಳಲ್ಲಿ ಅನುನಾಸಿಕಗಳೆಂದು ಕರೆಯುವರು ಅನುನಾಸಿಕ ಗಳೆಂದು ಕರೆಯುವರು
ಕರೆಯುವರು ವರ್ಗದ ಮೊದಲನೆಯ ಅಕ್ಷರಗಳು ನೋಡಿ ಇವುಗಳು ವರ್ಗದ ಮೊದಲನೆಯ ಅಕ್ಷರಗಳಾದ ಅಕ್ಷರಗಳಾದ ಕ ಚ ಟ ತ ಪಗಳಿಗೆ ಆದೇಶವಾಗಿ ಬರುವುದನ್ನು ನಾವು ಅನುನಾಸಿಕ ಸಂಧಿ ಅಂತಲೇ ಕರಿತೀವಿ ಆದೇಶವಾಗಿ ಬರುವುದಕ್ಕೆ ಅನುನಾಸಿಕ ಸಂಧಿ ಅಂತಲೇ ಕರಿತೀವಿ ಅನುನಾಸಿಕ ಸಂಧಿ ಎಂದು ಕರೆಯುತ್ತೇವೆ ಉದಾಹರಣೆ ಬರ್ಕೊಳ್ಳಿ ವಾಗ್ಮಯ ನೋಡಿ ಉದಾಹರಣೆ ವಾಗ್ಮಯ ವಾಕ್ ಅದನ್ನು ಬಿಡಿಸಿ ಬರೆದಾಗ ವಾಕ್ಮಯ ವಾಕ್ ವಾಕ್ ಪ್ಲಸ್ ಮಯ ಅಂತ ಬರೆಯಕ್ ಬರ ತಪ್ಪಾಗ್ತದೆ ಅಂತ ಅರ್ಥ ಆಗ್ತದ್ಯಾ ವಾಕ್ ಪ್ಲಸ್ ಮಯ ಇಸ್ ಈಕ್ವಲ್ ಟು ವಾಕ್ ಪ್ಲಸ್ ಮಯ ಇಸ್ ಈಕ್ವಲ್ ಟು ವಾಕ್ ನೋಡಿ ಈಗ ಬರ್ತದೆ ನೋಡಿ ವಾಕ್ ಪ್ಲಸ್ ಮಯ ವಾಗ್ಮಯ ವಾಗ್ಮಯ ನೋಡಿ ಈ ಕೋಗೆ ಕೋಚಟ ತಪ್ಪಗಳಿಗೆ ಗಜಟ ತಪ್ಪಗಳು ಆದೇಶವಾಗಿ ಬರ್ತದೆ ಅಂತ ಹೇಳಿದ್ದೆ ನಾನಲ್ವಾ ಆದೇಶ ಸಂಧಿಯಲ್ಲಿ ವರ್ಗದ ಮೊದಲನೇ ಅಕ್ಷರ ಕಚೋಟ ತಪ್ಪಗಳಿಗೆ ವರ್ಗದ ಕೊನೆಯ ಅಕ್ಷರಗಳು ಯಾವುದು ನ್ಯ ನಾಮಗಳು ಆದೇಶವಾಗಿ ಬರುವುದನ್ನು ನಾವು ವಾಗ್ಮಯ ಅಂತ ಕರಿತೀವಿ ಅರ್ಥ ಆಗ್ತಿದ್ಯಾ ನೋಡಿ ಈ ಖಗೆ ಈ ನ್ಯ ಆದೇಶವಾಗಿ ಬಂದಿದೆ ಅರ್ಥ ಆಗ್ತಿದ್ಯಾ ನೋಡಿ ಖಗೆ ನ್ಯ ಖಕಾರಗಳಿಗೆ ಖಕಾರಕ್ಕೆ ನ್ಯಕಾರ ನೆಕ್ಸ್ಟ್ ಸನ್ಮಾನ ನೋಡಿ ಸತ್ ಪ್ಲಸ್ ಮಾನ ಇಸ್ ಈಕ್ವಲ್ ಟು ಸನ್ಮಾನ ಅಲ್ವಾ ಸನ್ಮಾನ ನೋಡಿ ಈ ಇಲ್ಲಿರುವಂತಹ ಥಗೆ ನ ಆದೇಶವಾಗಿ ಬಂದಿದೆ ಕಚೋಟ ತಪದ ಮೊದಲನೇ ಅಕ್ಷರಕ್ಕೆ ಕೊನೆಯ ಅಕ್ಷರ ಅದು ವರ್ಗದ ಕೊನೆಯ ಅಕ್ಷರ ವ್ಯಂಜನಗಳು ನ್ಯಾನ ವಿಚಾರಣೆ ಮಾಡ್ತೀವಿ ಈ ಥಗೆ ಇನ್ನ ಆದೇಶವಾಗಿ ಬಂದಿದೆ ಹಾಗಾಗಿ ಥಕಾರಕ್ಕೆ ನಕಾರ ನೋಡಿ ಷಣ್ಮುಖ ಷಟ್ ಪ್ಲಸ್ ಮುಖ ಇಸ್ ಈಕ್ವಲ್ ಟು ಷಣ್ ಪ್ಲಸ್ ಮುಖ ಇಸ್ ಈಕ್ವಲ್ ಟು ಷಣ್ಮುಖ ನೋಡಿ ಈ ಕಚೋಟ ಥಕಾರಕ್ಕೆ ನಕಾರ ನೋಡಿ ವ್ಯಂಜನದ ವರ್ಗದ ಮೊದಲನೆಯ ಸಾಲು ಕಚಟದ ಉಪವರ್ಗಗಳಿಗೆ ನ ಆದೇಶವಾಗಿ ಬಂದಿದೆ ಅಲ್ವಾ ಹಾಗಾಗಿ ಇದನ್ನ ನಾವು ಅನುನಾಸಿಕ ಸಂಧಿ ಅಂತ ಹೇಳಿ ಕರಿತೀವಿ ನೆಕ್ಸ್ಟ್ ಇನ್ನೊಂದು ಉದಾಹರಣೆ ಅಮ್ಮಯ್ಯ ನೋಡಿ ಅಮ್ಮಯ್ಯ ಅಪ್ ಪ್ಲಸ್ ಮಯ ಅಪ್ ಪ್ಲಸ್ ಮಯ ಇಸ್ ಈಕ್ವಲ್ ಟು ಅಮ್ಮ ಪ್ಲಸ್ ಮಯ ಇಸ್ ಈಕ್ವಲ್ ಟು ಅಮ್ಮಯ್ಯ ನೋಡಿ ಈ ಫಗೆ ಮ ಪಕಾರಕ್ಕೆ ಮ ಖಾರ ಅರ್ಥಕ್ಕಿದೆಯಾ ಇದಕ್ಕೆ ನಿಮ್ಮ ಸಂಸ್ಕೃತ ಸಂಧಿಗಳು ಮತ್ತೆ ಕನ್ನಡ ಸಂಧಿಗಳು ಸಂಧಿ ಪ್ರಕರಣಗಳು ಸಂಪೂರ್ಣವಾಗಿ ಮುಕ್ತಾಯ ಆಯಿತು ನೀವು ಇದರ ಸಂಪೂರ್ಣ ನೋಟ್ಸ್ ನನಗೆ
ಒಂದಸಲ ವಿಡಿಯೋ ನೋಡಿ ಅರ್ಥ ಮಾಡ್ಕೊಂಡು ಕ್ಲೀನ್ ಆಗಿ ಬರ್ದು ಗ್ರಾಮರ್ ಮಿಸ್ಟೇಕ್ ಇದ್ದರೆ ನಿಮಗೆ WhatsApp ಅಲ್ಲಿ ಅಪ್ಲೋಡ್ ಮಾಡಬೇಕು ಅರ್ಥ ಆಗ್ತಿದೆಯಾ ಓಕೆ ಥ್ಯಾಂಕ್ ಯು ಸೋ ಮಚ್